ನಮಸ್ಕಾರ ಸ್ನೇಹಿತರೆ, ಕನ್ನಡದ ಪ್ರಸಿದ್ಧ ಟಿವಿ ರಿಯಾಲಿಟಿ ಶೋ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುತ್ತಿದ್ದ ಖ್ಯಾತ ಚಿತ್ರನಟ ಕಿಚ್ಚ ಸುದೀಪ್ ಈ ಬಾರಿ ಬಿಗ್ ಬಾಸ್ ರಿಯಾಲಿಟಿ ಶೋ ನಿರೂಪಣೆಯಿಂದ ಹೊರ ಹೋಗುವ ಸಾಧ್ಯತೆಗಳು ಇವೆ. ಬದಲಿಗೆ ಕನ್ನಡದ ಖ್ಯಾತ ನಟರಾದ ರಮೇಶ್ ಅರವಿಂದ್, ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಅಥವಾ ಕೆಜಿಎಫ್ ಖ್ಯಾತಿಯ ಯಶ್ ಅವರು ಸುದೀಪ್ ಜಾಗದಲ್ಲಿ ಬಿಗ್ ಬಾಸ್ ಆಗುವ ಸಾಧ್ಯತೆ ಇದೆ. ರಾಜ್ಯದ ಪ್ರಮುಖ ವಾಹಿನಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಕಾರ್ಯಕ್ರಮ ಬಿಗ್ ಬಾಸ್ ರಿಯಾಲಿಟಿ ಶೋ ಜನರ ಅಚ್ಚುಮೆಚ್ಚಿನ ಶೋ ಆಗಿದ್ದು, ಈ ಶೋನಲ್ಲಿ ಸಿನಿಮಾ ನಟಿಯರು, ಕಿರುತೆರೆ ನಟಿಯರು, ಕಾರ್ಯಕ್ರಮ ನಿರೂಪಕರು, ಸುದ್ದಿವಾಚಕರು ಹಾಗೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಖ್ಯಾತರಾಗಿರುವ ವ್ಯಕ್ತಿಗಳಿಗೆ ತಮ್ಮ ರಿಯಾಲಿಟಿ ಪ್ರದರ್ಶನದ ವೇದಿಕೆಯಾಗಿದೆ. ಮೊದಲಿನಿಂದಲೂ ಈ ಶೋನ ನಿರೂಪಣೆ ಮಾಡಿ ಜನಮನ್ನಣೆ ಪಡೆದುಕೊಂಡಿರುವ ಬಿಗ್ ಬಾಸ್ 10 ಸೀಸನ್ ಖ್ಯಾತ ನಿರೂಪಕ ಪಟ್ಟ ಕೂಡ ಸುದೀಪ್ ಅವರಿಗೆ ದೊರಕಿತ್ತು. ಈಗ ಬಿಗ್ ಬಾಸ್ 11 ಸೀಸನ್ಗೆ ಸುದೀಪ್ ಬದಲಿಗೆ ಇನ್ನೊಂದು ಮುಖ ಕಂಡು ಬರಲಿದೆ ಎಂದು ಮೂಲಗಳು ತಿಳಿಸಿವೆ. ಹಿಂದಿಯ ಬಿಗ್ ಬಾಸ್ನಿಂದ ಪ್ರಸಿದ್ಧ ನಟ ಸಲ್ಮಾನ್ ಖಾನ್ ಹೊರನಡೆಯಲಿದ್ದಾರೆ ಹಾಗೂ ಅನಿಲ್ ಕಪೂರ್ ಅವರು ಆ ಜಾಗ ತುಂಬಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅದರಂತೆ ಸುದೀಪ್ ಬದಲಿಗೆ ಇತರ ಖ್ಯಾತನಾಮ ನಟರೊಬ್ಬರಿಗೆ ಬಿಗ್ ಬಾಸ್ ನಿರೂಪಕನ ಪಟ್ಟ ನೀಡಲು ಕಲ್ಲರ್ಸ್ ಕನ್ನಡ ಸಿದ್ಧವಾಗಿದೆ ಎನ್ನಲಾಗಿದೆ. ರಮೇಶ್ ಅರವಿಂದ್, ರಿಷಬ್ ಶೆಟ್ಟಿ ಹಾಗೂ ಯಶ್ ಅವರಲ್ಲಿ ಯಾರಾದರೊಬ್ಬರು ಸುದೀಪ್ ಜಾಗದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಕಿರಿಕ್ ಪಾರ್ಟಿ ರಕ್ಷಿತ್ ಶೆಟ್ಟಿ ಅವರ ಹೆಸರು ಚರ್ಚೆಗೆ ಬಂದಿದೆ ಎನ್ನಲಾಗಿದೆ. 2013ರಲ್ಲಿ ಆರಂಭಗೊಂಡ ಈ ಶೋವನ್ನ ಆರಂಭದಿಂದಲೂ ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡಿಕೊಂಡು ಬಂದಿದ್ದರು. ಇದುವರೆಗೆ 10 ಶೋಗಳನ್ನ ಕನ್ನಡದ ಬಿಗ್ ಬಾಸ್ ಒಳಗೊಂಡಿದೆ. ಈ ಶೋಗೆ ನಟಿ ಶ್ರುತಿ, ವಿಜಯ್ ರಾಘವೇಂದ್ರ, ಅನುಶ್ರೀ, ಸುಜನ್ ಲೋಕೇಶ್, ಅಕುಲ್ ಬಾಲಾಜಿ, ಉಚ್ಚಾ ವೆಂಕಟ್, ಪ್ರಥಮ್, ಅಪರ್ಣಾ, ಶ್ರುತಿ, ರೂಪೇಶ್ ಶೆಟ್ಟಿ, ಚಂದನ್ ಶೆಟ್ಟಿ, ನಿವೇದಿತಾ ಮತ್ತಿತರರು ಬಿಗ್ ಬಾಸ್ ಮನೆಗೆ ಒಳಹೋಗಿ ಬಂದಿದ್ದರು. ಇದೀಗ ಸುದೀಪ್ ಸ್ಥಾನಕ್ಕೆ ಯಾವ ನಟನ ಎಂಟ್ರಿ ಆಗಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ಇತ್ತೀಚೆಗೆ ಬಿಗ್ ಬಾಸ್ ಓಡಿಟಿ 3 ಶೋವನ್ನ ಸಲ್ಮಾನ್ ಖಾನ್ ಬದಲಿಗೆ ಹಿರಿಯ ನಟ ಅನಿಲ್ ಕಪೂರ್ ನಿರೂಪಣೆ ಮಾಡಿದ್ದರು. ಈಗ ಕನ್ನಡದಲ್ಲೂ ಬದಲಾವಣೆ ಆಗಲಿದೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.